ಬರೀ ಒಂದು ಆಲೂಗಡ್ಡೆನ ಉಪಯೋಗಿಸಿ ಇಷ್ಟೊಂದು ಕ್ರಿಸ್ಪಿ ಆಗಿರೋ ತುಂಬ ಟೇಸ್ಟಿ ಆಗಿರೋ ಸ್ನ್ಯಾಕ್ಸ್ನ ನೀವೆಂದೂ ಟ್ರೈ ಮಾಡಿರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಹಾಗಿದ್ರೆ ಬನ್ನಿ ವೀಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದೇ ಒಂದು ಮೀಡಿಯಮ್ ಸೈಜ್ ಆಗಿರೋ ಆಲೂಗಡ್ಡೆನ ತಗೊಂಡಿದ್ದೀನಿ. ಅದನ್ನು ಮೊದಲೇ ಚೆನ್ನಾಗಿ ತೊಳೆದು ತಗೊಂಡು ಈಗ ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗೆದು ತಗೊಳ್ತೀನಿ. ಸಿಪ್ಪೆ ತೆಗೆದಿದ್ದಾಗಿದ್ದ ನಂತರ ಈ ಆಲೂಗಡ್ಡೆನ ಚೆನ್ನಾಗಿ ಮತ್ತೊಂದು ಸಲ ತೊಳೆದು ಆ ನಂತರ ಈ ಥರ ಸಣ್ಣಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಕಟ್ ಮಾಡಿದ್ದಾಯಿತು. ಇದೇ ಥರ ಸಣ್ಣ ಸಣ್ಣ ಕ್ಯೂಬ್ಸ್ ಥರ ಕಟ್ ಮಾಡಿ ತಗೊಳ್ಳಿ. ಈಗ ನೀರನ್ನು ಮೊದಲೇ ಕುದಿಯೋದಕ್ಕೆ ಇಟ್ಟಿದ್ದೆ. ನೀರು ಕುದಿಯೋವಾಗ ಕಟ್ ಮಾಡಿರುವಂತಹ ಆಲೂಗಡ್ಡೆ ಪೀಸಸ್ಗಳನ್ನು ಅದರಲ್ಲಿ ಹಾಕಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10-15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಇವಾಗ ನೋಡಿ ಒಂದು 10-15 ನಿಮಿಷ ಆಗಿದೆ. ಮಧ್ಯೆ ಚೆಕ್ ಮಾಡ್ತಾ ಇರಿ, ಒಂದೊಂದು ಸಲ ಆಲೂಗಡ್ಡೆ ತುಂಬ ಬೇಗ ಬೆಂದುಬಿಡುತ್ತೆ. ಇಲ್ಲಿ ತೋರಿಸಿದ್ನಲ್ಲ, ಇಷ್ಟು ಬೆಂದರೆ ಸಾಕು. ಈಗ ನಾನು ಇದನ್ನು ಒಂದು ಪಾತ್ರೆಗೆ ತೆಗೆದು ತಗೊಂಡಿದ್ದೀನಿ. ಈ ಬೆಂದಿರೋಂತಹ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಚೂರು ಗಂಟಿಲ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ತಗೋಬೇಕು. ಸ್ವಲ್ಪನೂ ಗಂಟಿಲ್ದಂಗೆ ಆಲೂಗಡ್ಡೆನ ನೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಹಾಗಂತ ತುಂಬ ಸಾಫ್ಟಾಗಿ ಕಿಚಿ ಪಿಚಿ ಅನ್ನೋ ಥರ ಆಲೂಗಡ್ಡೆನ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಅಷ್ಟೇ. ಆನಂತರ ಕರಿಬೇವನ್ನ ತಗೊಂಡಿದ್ದೀನಿ ಒಂದು ಕಡ್ಡಿಯಷ್ಟು. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ ಕರಿಬೇವನ್ನ ಕತ್ರಿಲಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಕರಿಬೇವು ಇಷ್ಟ ಇಲ್ಲ ಅಂದರೆ ಸ್ಪ್ರಿಂಗ್ ಆನಿಯನ್ ಕೂಡ ಸೇರಿಸ್ಬೋದು, ಚೆನ್ನಾಗಿರುತ್ತೆ. ಆನಂತರ 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಜೊತೆಗೆ 1/4 ಕಪ್ ಆಗುವಷ್ಟು, ಯಾವುದೇ ಕಪ್ಪಲ್ಲಿ ನೀವು ಎಷ್ಟು ಆಲೂಗಡ್ಡೆಯಿಂದ ಮಾಡ್ತೀರಾ ಅಂತ ನೋಡಿಕೊಂಡು ಕಾರ್ನ್ಫ್ಲೋರ್ನ ತಗೊಳ್ಳಿ. ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ. ಕೆಲವರು ಕೇಳ್ಬೋದು ಕಾರ್ನ್ಫ್ಲೋರೇ ಆಗಬೇಕಾ ಅಂತ. ನಾನು ಇದನ್ನು ಅಕ್ಕಿ ಹಿಟ್ಟಲ್ಲೂ ಟ್ರೈ ಮಾಡಿ ನೋಡಿದ್ದೀನಿ. ಅಕ್ಕಿ ಹಿಟ್ಟಲ್ಲಿ ಕಾರ್ನ್ಫ್ಲೋರ್ನ ಹಾಕಿದಾಗ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೋ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ. ತುಂಬ ಕ್ರಿಸ್ಪಿಯಾಗಿ ಬರಬೇಕು, ಒಳಗಡೆ ತುಂಬ ಪಳ್ಳಾಗಿರಬೇಕು ಅಂದರೆ ಕಾರ್ನ್ಫ್ಲೋರ್ನೇ ಉಪಯೋಗಿಸಿ. ಅಕ್ಕಿ ಹಿಟ್ಟಲ್ಲು ಚೆನ್ನಾಗಿರುತ್ತೆ, ಆದರೆ ಇಷ್ಟೊಂದು ಚೆನ್ನಾಗಿರೋದಿಲ್ಲ. ಇವಾಗ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಒತ್ತಿ ಒತ್ತಿ ನಾದಕ್ಕೆ ಹೋಗಬೇಡಿ, ಹಿಟ್ಟು ತುಂಬ ಮೆತ್ತಗಾಗ್ಬಿಟ್ರೂ ಕೂಡ ಚೆನ್ನಾಗಾಗೋದಿಲ್ಲ. ಹಗುರವಾಗಿ ಕಲಸ್ಕೊಳ್ಳಿ. ಮತ್ತು ಚಿಲ್ಲಿ ಫ್ಲೇಕ್ಸ್ ಬದಲಾಗಿ ಖಾರದ ಪುಡಿನೇ ಸೇರಿಸ್ಬೋದಾ ಅಂತ ಕೇಳ್ಬೋದು. ಖಾರದ ಪುಡಿ ಹಾಕಿದ್ರೆ ರುಚಿ ತುಂಬ ಡಿಫ್ರೆಂಟ್ ಅನಿಸುತ್ತೆ. ಚಿಲ್ಲಿ ಫ್ಲೇಕ್ಸನ್ನೇ ಹಾಕೋದು ತುಂಬ ಒಳ್ಳೆಯದು ಅಂತ ನನಗನ್ನಿಸ್ತು. ಈಗ ಕೈಗೆ ಸ್ವಲ್ಪ ಅಡುಗೆ ಎಣ್ಣೆನ ಸವರ್ಕೊಂಡು ಈ ಥರ ಉದ್ದಕ್ಕೆ ನೀಟಾಗಿ ಒಂದು ಶೇಪ್ ಕೊಟ್ಕೊಂಡ್ರೆ ಆಯಿತು. ಉದ್ದಕ್ಕೆ ಮಾಡಬೇಕು ಅಂತ ಏನಿಲ್ಲ, ಕೋಡುಬಳೆ ಥರ ರೌಂಡ್ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಈ ಥರ ಮಾಡಿದ್ರೆ ಮಕ್ಕಳಿಗೆ ಒಂಥರ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲಾಗಿ ಕೋಡುಬಳೆ ಥರ ಮಾಡಿಬಿಟ್ರೆ ಅವ್ರಿಗೇನು ಸ್ಪೆಷಲ್ ಅಂತ ಅನಿಸೋದಿಲ್ಲ. ಹಾಗಾಗಿ ಈ ಥರ ಉದ್ದಕ್ಕೆ ಶೇಪ್ ಕೊಟ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೋಬೋದು. ಇದೇ ಥರ ಎಲ್ಲನೂ ನಾನು ರೆಡಿ ಮಾಡಿಕೊಂಡು ತಗೊಳ್ತೀನಿ. ಮತ್ತು ಇಲ್ಲಿ ಒಂದು ಗಮನಿಸಬೇಕಾಗಿರೋ ವಿಚಾರ ಏನಂದರೆ, ಈ ಹಿಟ್ಟನ್ನು ಕಲಸಿ ತುಂಬ ಹೊತ್ತು ಬಿಡಕ್ಕೆ ಹೋಗಬೇಡಿ. ತುಂಬ ತೆಳುವಾಗಿ ಒಂಚೂರು ಚೆನ್ನಾಗಿ ಬರಲ್ಲ, ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಇಮಿಡಿಯೇಟಾಗಿ ಕಲಸಿ ಇನ್ಸ್ಟಂಟಾಗೆ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸ್ಗಳನ್ನು ರೆಡಿ ಮಾಡಿ ತಗೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಬಾಣಲೆಗೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಬರಬೇಕು. ಇಮಿಡಿಯೇಟಾಗಿ ಹಾಕಕ್ಕೆ ಹೋಗಬೇಡಿ. ಒಂದನ್ನು ಹಾಕಿ ಒಂದು 2-3 ಸೆಕೆಂಡ್ ಆದ ನಂತರ ಇನ್ನೊಂದನ್ನು ಹಾಕಿ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಬಿಡುತ್ತೆ. ಇವಾಗ ನೋಡ್ತಾ ಇದ್ದೀರಲ್ವಾ, ಇದೇ ಥರ ದೂರ ದೂರ ಆದರೆ ದೂರ ದೂರ ಬಿಟ್ಕೊಳ್ಳಿ, ಇಲ್ಲಾಂದರೆ ಒಂದು 2-3 ಸೆಕೆಂಡ್ ಬಿಟ್ಬಿಟ್ಟು ಬೇರೆ ಬೇರೆ ಕಡೆಯಲ್ಲಿ ಹಾಕಿ, ಇಲ್ಲಾಂದರೆ ಒಂದಕ್ಕೊಂದು ಆಗಲೇ ಹೇಳ್ದಂಗೆ ಅಂಟ್ಕೊಂಬಿಡುತ್ತೆ. ಸ್ವಲ್ಪ ಹೊತ್ತು ಎಣ್ಣೆಗೆ ಹಾಕಿದ ನಂತರ ತಿರುಗ್ಸಕ್ಕೆ ಹೋಗಬೇಡಿ, ಹಾಗೆ ಬಿಟ್ಬಿಡಿ. ಆಮೇಲೆ ಅದಾಗದೇ ತೇಲಿ ಬರುತ್ತೆ, ಆವಾಗ ಎರಡೂ ಬದಿಯಲ್ಲಿ ತಿರುಗಿಸಿ ತಿರುಗಿಸಿ ನೀಟಾಗಿ ಬೇಯಿಸ್ಕೊಳ್ಳಿ.
ಇವಾಗ ನೋಡ್ತಾ ಇದ್ದೀರಲ್ವ, ಒಂದು ಬ್ಯಾಚ್ನ ನಾನು ಫ್ರೈ ಮಾಡಿದ್ದೀನಿ. ನೋಡ್ತಾ ಇದ್ರೇ ಗೊತ್ತಾಗುತ್ತಲ್ವ, ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಜಾಸ್ತಿ ಹಿಟ್ಟಿರೋದಿಲ್ಲ, ಅದು ಉಬ್ಕೊಂಡು ಪೂರ್ತಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ನನಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನೇ ಹಿಟ್ಟು ಒಳಗಡೆ ಉಳ್ಕೊಂಡಿರುತ್ತೆ, ಪೂರ್ತಿ ಟೊಳ್ಳಾಗಿರುತ್ತೆ. ಇವಾಗ ನೋಡಿ, ಎರಡೂ ಬ್ಯಾಚನ್ನು ನಾನು ಕರೆದು ತಗೊಂಡಿದ್ದೀನಿ. ತುಂಬಾ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದನ್ನು ಅರ್ಧ ಗಂಟೆ ಮೇಲಿಟ್ಟಿದ್ದೆ, ಆದರೂ ಕೂಡ ತುಂಬ ಕ್ರಿಸ್ಪಿಯಾಗಿತ್ತು. ಒಳಗಡೆ ಸ್ವಲ್ಪ ಲೈಟಾಗಿ ಸಾಫ್ಟಾಗಿರುತ್ತೆ. ನಾನು ಇವತ್ತು ಶೇರ್ ಮಾಡಿರುವಂತಹ ಈ ಕ್ರಿಸ್ಪಿ ಟೇಸ್ಟಿ ಪೊಟ್ಯಾಟೊ ರೆಸಿಪಿ ನಿಮಗೆ ಹೇಗನ್ನಿಸ್ತು? ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.